ಇಲ್ಲಿ ನೋಡು ಶಾಮಾ, ರೂಪರಾಣಿ ಮೈಕನ್ನ ಆಫ್ ಮಾಡಿದ್ದೀನಿ, ನಿನ್ನ ಮೈಕನ್ನ ಆನ್ ಮಾಡಿದ್ದೀನಿ. ಹುಷಾರಾಗಾಡು, ಮ್ಯೂಸಿಕ್ ಡೈರೆಕ್ಟರ್ಗೆ ಡೌಟ್ ಬರಬಾರ್ದು. ನೋಡಿ ಒಂದ್ಸಲ ಮೈಕ್ ಚೆಕ್ ಮಾಡ್ಕೊಳ್ಳಿ. ಹಾಂ, ಆ ಪೊಸಿಷನಲ್ಲೇ ಇರಲಿ ಮೈಕ್, ಅದನ್ನು ಚೇಂಜ್ ಮಾಡಬೇಡಿ. ರೆಡಿ, 3, 2, 1, ಸ್ಟಾರ್ಟ್. ಶ್ಯಾಮ ಅವರು ಯಾವ ಆಶ್ರಮದ ಹತ್ರ ಇದ್ದಾರೋ ಶ್ಯಾಮಂಗೆ ಫೋನ್ ಮಾಡಿ ಕೇಳ್ಕೋಬೇಕು. ಕಟ್ 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 ಕಟ್. ಏನು ಅಪಶ್ರುತಿಲಿ ಹಾಡ್ತಿದ್ದೀರಲ್ಲ, ಸರಿಯಾಗಿ ನೋಡ್ಕೊಳ್ಳಿ. ಏನಾಯ್ತೆ? ಅದು ಅಖಿಲ್ ಅವ್ರು ಫೋನ್ ಮಾಡ್ತಿದ್ದಾರೆ. ಸರಿ, ಏನು ಅಂತ ಕೇಳು. ಹಲೋ, ಹೇಳ್ರಿ. ಶ್ಯಾಮ, ನೀವು ಯಾವ ಆಶ್ರಮದಲ್ಲಿದ್ದೀರಾ ಹೇಳು, ನಾನು ಕೂಡ ಅಲ್ಲೇ ಬರ್ತೀನಿ. ಅವರು ಆಶ್ರಮದ ಹೆಸರು ಕೇಳ್ತಿದ್ದಾರೆ, ಅಲ್ಲಿಗೆ ಬರ್ತಾರಂತೆ. ಅಯ್ಯೋ, ನೀನೇನು ಹೇಳ್ಬೇಡ, ನಾನು ಹೇಳ್ತೀನಿ. ಕೊಡು ಕೊಡು. ಗೌರಮ್ಮನೇ ಹೇಳ್ತಾರಂತೇಳಿ. ಕೊಡಿಲಿ. ಹಲೋ ಅಖಿಲ್, ಅದೇನು ಗೊತ್ತಾ ಅಖಿಲ್, ಆಶ್ರಮಕ್ಕೆ ಬರಬೇಕು ಅಂದರೆ ಸ್ವಲ್ಪ ಸಂದಿಗಿಂದಿ ಸುತ್ತಾಕೊಂಡು ಬರಬೇಕು, ನಿನಗೆ ಕನ್ಫ್ಯೂಸ್ ಆಗತ್ತೇನೋ. ಪರವಾಗಿಲ್ಲ, ಅಡ್ರೆಸ್ ಹೇಳಿ ಬರ್ತೀನಿ. ಓಕೆ ಆಂಟಿ, ಇನ್ನು ಅರ್ಧ ಗಂಟೆಲಿ ಅಲ್ಲಿಗೆ ಬರ್ತೀನಿ. ಸರಿ ಅಖಿಲ್. ಹೌದು ಆಂಟಿ, ಆಶ್ರಮದಲ್ಲಿ ಭಜನೆ ನಡೀತಿದೆ ಅಂದಿದ್ರಲ್ಲ, ಮತ್ತೆ ಭಜನೆ ಸೌಂಡ್ ಏನು ಕೇಳಿಸ್ತಾನೆ ಇಲ್ವಲ್ಲ. ಅದು ಅದು ಹೌದಾ, ಕೇಳಿಸ್ತಿಲ್ವಾ?
ಈಗ ಕೇಳಿಸ್ತಿದ್ಯಾ? ಹಾ ಹೌದು ಆಂಟಿ, ಕೇಳಿಸ್ತಾ ಇದೆ. ಹಾ ಸರಿ 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 ಆಂಟಿ. ಅದೇನು ಅಖಿಲ್ ಅವ್ರಿಗೆ ಹಾಗೆ ಹೇಳಿದ್ರಿ? ಆ ಆಶ್ರಮದ ಅಡ್ರೆಸ್ಗೆ ಹೋದ್ರೆ ರೆಡಿನಾ? ರೆಡಿ ಸರ್. ಹ್ಮ್ ತ್ರೀ ಟೂ ಒನ್ ಟೇಕ್. ಎಕ್ಸ್ಕ್ಯೂಸ್ ಮೀ. ಹಾಂ ಹೇಳಿ ಸರ್. ಇಲ್ಲಿ ಆಶ್ರಮದಲ್ಲಿ ಭಜನೆ ನಡೀತಿದೆಯಂತೆ. ಎಲ್ಲಿ ಭಜನೆನಾ? ಹಾಂ ಇಲ್ಲೇನು ನಡೀತಾ ಇಲ್ಲ ಸರ್. ಏನಿದು, ಇಲ್ಲಿ ನಡೀತಿದೆ ಅಂತ ಹೇಳಿದ್ರಲ್ಲ. ನಿಮ್ಗೆ ಯಾರೋ ರಾಂಗ್ ಅಡ್ರೆಸ್ ಕೊಟ್ಟಿದ್ದಾರೆ. ಹೌದಾ? ಓಕೆ ಥ್ಯಾಂಕ್ ಯು. ಇವನೇ ಇರಬೇಕು ಗೌರಮ್ಮ ಹೇಳಿದ ವ್ಯಕ್ತಿ. ಏನಿದು, ಗೌರಮ್ಮ ನನಗೆ ಯಾಕೆ ರಾಂಗ್ ಅಡ್ರೆಸ್ ಹೇಳಿದ್ದಾರೆ? ಸ್ವಾಮಿ, ಇಲ್ಲಿ ಭಜನೆ ನಡೀತಿದೆ ಅಂದಿದ್ದಕ್ಕೆ ಬಂದೆ, ಆದ್ರೆ ನಡೀತಿಲ್ಲ ಅಂತ ಆ ವಾಚ್ಮ್ಯಾನ್ ಹೇಳ್ತಿದ್ದಾರೆ. ಅಯ್ಯೋ ನಡೀತಾ ಇದೆ, ಭಜನೆ ನಡೀತಾ ಇದೆಯಲ್ಲ. ಹೌದಾ? ಎಲ್ಲಿ? ಈ ಆಶ್ರಮದ ಇನ್ನೊಂದು ಭಜನಾ ಮಂದಿರ ಕಾಲೇನಿ ಪಕ್ಕದಲ್ಲೇ ಇದೆ, ಅಲ್ಲಿ ನಡೀತಾ ಇದೆ. ಹೌದು. ನಿಮ್ ಪ್ಲಾನ್ ಪ್ರಕಾರನೇ ಕಳಿಸ್ಬಿಟ್ಟೆ ಅಮ್ಮ. ಓಕೆ ಹ್ಮ್ ಸರಿ ಬಿಡು. ನನಗೆ ಗೊತ್ತಿತ್ತು ಅಖಿಲ್, ನೀನು ಶ್ಯಾಮಾಗ್ ಫೋನ್ ಮಾಡಿ ಆಶ್ರಮಕ್ಕೆ ಬಂದೇ ಬರ್ತೀಯಾ ಅಂತ. ಅದಕ್ಕೆ ನನ್ನ ಪ್ಲಾನನ್ನ ನಾನು ಮಾಡ್ಕೊಂಡಿದ್ದೆ. ಹಾ ಹೌದು ಸರ್, ರೂಪಾರಾಣಿ ತುಂಬಾ ಅದ್ಭುತವಾಗಿ ಹಾಡಿದ್ರು. ನಿಮ್ಮಿಂದ ಒಬ್ರು ಒಳ್ಳೆ ಸಿಂಗರ್ ಇಂಡಸ್ಟ್ರಿಗೆ ಸಿಕ್ಕಿದ ಹಾಗಾಯ್ತು.
ಇಷ್ಟು ಒಳ್ಳೆ ಸಿಂಗರ್ನ ಇಂಡಸ್ಟ್ರಿಗೆ ಪರಿಚಯ ಮಾಡಿಸಿರೋ ಕ್ರೆಡಿಟ್ ಪೂರ್ತಿ ನಿಮಗೆ ಸರ್. ಹಾಂ ಓಕೆ ಸರ್, ಇಡ್ತೀನಿ ಸರ್. ನೋಡಿ ರೂಪಾರಾಣಿಯವರೇ, ಫಸ್ಟ್ ಟೇಕಲ್ಲೇ ಇಷ್ಟು ಚೆನ್ನಾಗಿ ಹಾಡಿರೋ ಸಿಂಗರ್ನ ನಾನು ಇಲ್ಲಿವರೆಗೂ ನೋಡಿರಲಿಲ್ಲ. ನಿಮಗೆ ಒಳ್ಳೆ ಫ್ಯೂಚರ್ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮಂಥವ್ರನ್ನ ದೇವರು ಸಂಗೀತಕ್ಕೋಸ್ಕರನೇ ಜನ್ಮ ಕೊಟ್ಟಿರ್ತಾನೆ. ತಗೊಳ್ಳಿ ಸರ್, ನೀವು ಹೇಳಿದ ತರ ಎಲ್ಲ ರೆಕಾರ್ಡ್ ಆಗಿದೆ. ಓಕೆ, ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್. ಬೇಡ ಸರ್. ಇಟ್ಕೊಳ್ಳಪ್ಪ. ಬೇಡ ಸರ್, ಬೇಡ ಸರ್. ಶ್ಯಾಮ, ಕೆಳಗಡೆ ಹೋಗಿ ಡ್ರೈವರ್ಗೆ ಹೇಳಿ ಕಾರ್ ರೆಡಿ ಮಾಡಿ ಹೋಗು, ಹೋಗು. ಬರ್ತೀವಿ ಸರ್. ಸರಿ ಮೇಡಮ್, ಒಳ್ಳೇದಾಗ್ಲಿ. ಶ್ಯಾಮ ಹೊರಗಡೆ ಬರೋ ಅಷ್ಟರಲ್ಲಿ ನಾನು ಕಾಂಪೌಂಡ್ ದಾಟ್ಬಿಡ್ಬೇಕು. ಸರ್ ಒಂದ್ ನಿಮಿಷ. ಸರ್ ನಿಂತ್ಕೊಳ್ಳಿ. ಅದು ಆನಂದ್ ವರ್ಮ ಕಾರ್ ಇದ್ದ ಹಾಗಿದೆಯಲ್ಲ ಮಾವ, ಇಲ್ಯಾಕ್ ಬಂದಿದ್ರು? ಹೌದು ಮಮ್ಮಿ, ಒಂದು ವೇಳೆ ನಮ್ಮನ್ನ ಫಾಲೋ ಮಾಡ್ಕೊಂಡು ಬಂದಿರಬಹುದಾ ಇಲ್ಲಿಗೆ? ಶ್ಯಾಮಂಗ್ ಗೊತ್ತಿರತ್ತೆ, ಕೇಳೋಣ ಬಾ. ಶ್ಯಾಮ, ಇವಾಗ ಹೋಗಿದ್ ಕಾರು ನಿಮ್ ಮಾವನ್ ಕಾರ್ ತರನೇ ಇತ್ತಲ್ವಾ? ಹೌದು, ಅವ್ರ ಕಾರ್ ತರನೇ ಇತ್ತು. ಆದ್ರೆ ಮಾವನ್ ಕಾರ್ ಅಲ್ಲ ಅನ್ಸುತ್ತೆ. ಏನೋ, ಅವ್ರ ಕಾರ್ ಇದ್ರು ಇರಬಹುದು, ಇಲ್ದೇನೂ ಇರಬಹುದು. ತಿಳ್ಕೊಳ್ಳೋಣ ಬಿಡು, ನಡಿ. ವಾಯ್ಸ್ ರೆಕಾರ್ಡರ್ ಏನಿದೆ ಕೇಳೋಣ. ರೆಕಾರ್ಡರ್ ಏನಾಯ್ತು? ಬಹುಶಃ ಜೇಬಲ್ಲಿ ಇಟ್ಕೊಳ್ಳೋವಾಗ ಎಲ್ಲಾದ್ರೂ ಜಾರ್ ಬಿದ್ದೋಯ್ತಾ? ಛಾ, ಮಿಸ್ ಆಗೋಯ್ತು. ಅಯ್ಯೋ, ಅಖಿಲ್ ಅವರು ಗೌರಮ್ಮ ಹೇಳಿದ ಅಡ್ರೆಸ್ಗೆ ಹೋಗ್ತಾರೇನೋ, ಫೋನ್ ಮಾಡಿ ಹೇಳಬೇಕು. ಹಲೋ ಶ್ಯಾಮ, ಭಜನೆ ಮಂದಿರಕ್ಕೆ ಬರ್ತಿದ್ದೀನಿ, ಒಂದು 5 ಮಿನಿಟ್ಸಲ್ಲಿ ಅಲ್ಲಿರ್ತೀನಿ. ಭಜನೆ ಮುಗೀತು, ನಾವು ಮನೆಗೆ ಹೊರಟಿದ್ದೀವಿ. ಹೌದಾ, ಮನೆಗೆ ಹೊರಟ್ಬಿಟ್ರಾ? ಹೌದು ರೀ, ನೀವು ಕೂಡ ಮನೆಗೆ ಬಂದ್ಬಿಡಿ. ಸರಿ ಶ್ಯಾಮ.
ಹಾಯ್ ಅಭಿರಾಮ್. ಹಾಯ್ ಅಖಿಲ್. ಏನ್ ವಿಶೇಷ? ನಥಿಂಗ್ ಸ್ಪೆಷಲ್. ಸ್ವಲ್ಪ ಹೊತ್ತಿಗೆ ಮುಂಚೆ ನಿನ್ನ ಹೆಂಡತಿನ ಆರ್ಕೆ ಕಾಂಪ್ಲೆಕ್ಸ್ ಹತ್ರ ನೋಡಿದೆ. ಅವ್ರು ನೋಡಿದ್ಮೇಲೆ ನೀನ್ ನೆನಪಾಗಿ ನಿನಗೆ ಫೋನ್ ಮಾಡಿದೆ. ಸಿನಿ ಕಾಂಪ್ಲೆಕ್ಸ್ ಹತ್ರನ? ಹೌದು, ಸಿನಿ ಕಾಂಪ್ಲೆಕ್ಸ್ ಹತ್ರನೇ. ಅವಳು ಆಶ್ರಮಕ್ಕೆ ಹೋಗಿದ್ದಲ್ವಾ? ನಾನು ಡ್ರೈವಿಂಗ್ ಅಲ್ಲಿ ಇದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ. ಓಕೆ 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 ಬಾಯ್. ಇದೇನಿದು, ಆಶ್ರಮದಲ್ಲಿ ಇದ್ದೀವಿ ಅಂತ ಹೇಳಿದ್ರಲ್ಲ, ಸಿನಿ ಕಾಂಪ್ಲೆಕ್ಸ್ ಅಂತ ಯಾಕಂದ? ಆ ವಾಯ್ಸ್ ರೆಕಾರ್ಡರ್ ಮಿಸ್ ಆಗದೆ ಇದ್ದಿದ್ರೆ ಅವ್ರು ಶ್ಯಾಮನ್ ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರು, ಒಳಗಡೆ ಅವ್ರು ಏನ್ ಮಾತಾಡಿದ್ರು ಅಂತ ಪೂರ್ತಿಯಾಗಿ ಗೊತ್ತಾಗಿರೋದು. ಮಮ್ಮಿ, ನೀನ್ ನನ್ಗೆ ಡ್ರೆಸ್ ಕೊಡಿಸ್ತೀನಿ ಅಂದ್ಯಲ್ಲ, ಇದೇ ದಾರಿಲೆ ಶಾಪಿಂಗ್ ಕಾಂಪ್ಲೆಕ್ಸ್ ತುಂಬಾ ಇದೆ ಅಲ್ವಾ? ಶಾಪಿಂಗ್ ಮಾಡ್ಕೊಂಡೇ ಹೋಗಣ್ವಾ? ಆಗ್ಲಮ್ಮ, ಹೋಗೋಣ. ಶಾಪಿಂಗ್ ಮಾಡ್ಕೊಂಡು ಹೋಗೋ ಅಷ್ಟರಲ್ಲಿ ಲೇಟ್ ಆಗುತ್ತೇನೋ. ನನ್ನ ಮನೆ ಹತ್ರ ಬಿಟ್ಬಿಡಿ. ಮನೆಗೆ ಹೋಗಿ ಈಗೇನು ಮಾಡ್ಬೇಕು ನೀನು? ಒಂದು ದಿನ ಲೇಟ್ ಆಗಿ ಹೋದ್ರೆ ಗಂಟು ಮುಳುಗೋಗಲ್ಲ ಬಿಡು. ಶ್ಯಾಮ ಯಾಕೆ ಗೌರವ್ ನೋಡಿದ್ರೆ ಅಷ್ಟೊಂದು ಹೆದರ್ಕೊಂತಾಳೆ? ಅವಳು ಶ್ಯಾಮನ ಹೇಗೆ ಅಷ್ಟೊಂದು ಕಂಟ್ರೋಲ್ ಇಟ್ಕೊಂಡಿದ್ದಾಳೆ? ಹೋಗ್ಲಿ, ವಿಷಯ ಏನು ಅಂತ ಶ್ಯಾಮನ್ ಕೇಳಿದ್ರೆ ಕೇಳಿದ್ರು ಶ್ಯಾಮ ಹೇಳಲ್ಲ. ಶ್ಯಾಮನ್ ಕೇಳೋದ್ರಿಂದ ನಿಜ ಹೊರಗಡೆ ಬರೋದಲ್ದೆ ಶ್ಯಾಮನ್ಗೆ ಸುಮ್ಮನೆ ತೊಂದರೆ ಕೊಟ್ಟಾಗುತ್ತೆ. ಶ್ಯಾಮನ್ಗೆ ನೋವು ಕೊಟ್ಟಾಗುತ್ತೆ. ತೊಂದರೆ ಕೊಡಬಾರ್ದು, ಶ್ಯಾಮನ್ಗೆ ನೋವಾಗಬಾರ್ದು. ಎಂಥ ಪರಿಸ್ಥಿತಿಲೂ ಈ ಗೌರಮ್ಮನ ಬಗ್ಗೆ ಶ್ಯಾಮನ್ ಕೇಳಬಾರ್ದು. ಆದರೆ ಶ್ಯಾಮ ಯಾಕೆ ಅವ್ರು ನೋಡಿ ಹೆದರ್ಕೊಂತಾಳೆ ಅಂತ ತಿಳ್ಕೋತೀನಿ. ಏನ್ರಿ, ನೀರ್ ತಗೊಳ್ಳಿ. ಯಾಕ್ರಿ ಹೇಗಿದ್ದೀರಾ? ಹೇಗಿದ್ದೀನಿ? ಅದೇ, ಕ್ಲಬ್ಗೆ ಹೋಗ್ ಬಂದಾಗಿಂದ ಡಲ್ಲಾಗಿದ್ದೀರಾ? ಏನಿಲ್ಲ, ಸ್ವಲ್ಪ ತಲೆನೋವುತ್ತಿದೆ. ಅಲ್ಲಿ ನೋಡು, ಆಶ್ರಮಕ್ಕೆ ಹೋಗಿದ್ದ ಗೌರಮ್ಮ ಅವ್ರು ಬಂದೇ ಬಿಟ್ರು. ಮಾವ ಮನೆಯಲ್ಲೇ ಇದ್ದಾರೆ ಅಂದ್ರೆ ಆಗ ನಾನು ನೋಡಿದ್ದು ಮಾವನ್ ಕಾರ್ ಅಲ್ಲ ಅಂತಾಯ್ತು.